ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಗೀಸರ್ನ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದರೆ, ಕಡಿಮೆ ಖರ್ಚು. ಎಲೆಕ್ಟ್ರಿಕ್ ಗೀಸರ್ಗಿಂತ ಗ್ಯಾಸ್ ಗೀಸರ್ನ ಬಳಸೋದ್ರಿಂದ ಕಡಿಮೆ ಖರ್ಚು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಗ್ಯಾಸ್ ಗೀಸರ್ನ ಬಳಸೋದ್ರಿಂದ ಕಡಿಮೆ ಖರ್ಚಾಗುತ್ತೆ. ಆದರೆ ಎಲೆಕ್ಟ್ರಿಕ್ ಗೀಸರ್ನ ಬಳಸೋದ್ರಿಂದ ವಿದ್ಯುತ್ ಬಿಲ್ ದುಬಾರಿ ಆಗುತ್ತೆ. ಹಾಗೂ ವಿದ್ಯುತ್ ಇಲ್ದಿರುವಾಗ ನಾವು ವಿದ್ಯುತ್ ಗೀಸರನ್ನು ಬಳಸೋದಕ್ಕೆ ಆಗೋದಿಲ್ಲ. ಮತ್ತು ವಿದ್ಯುತ್ ಗೀಸರಿಂದ ನಮಗೆ ಬಿಸಿ ನೀರು ಬರಬೇಕಂದ್ರೆ ನಮಗೆ ಸಮಯ ಬೇಕಾಗುತ್ತೆ. ಆನ್ ಮಾಡಿದ ಸ್ವಲ್ಪ ಹೊತ್ತು ನಂತರನೇ ಅದರಿಂದ ನಮಗೆ ಬಿಸಿ ನೀರು ಬರೋದು. ಆದರೆ ಗ್ಯಾಸ್ ಗೀಸರ್ನಲ್ಲಿ ಆ ರೀತಿ ಇರೋದಿಲ್ಲ. ಕೊಳಾಯ ಆನ್ ಮಾಡಿದ ತಕ್ಷಣವೇ ನಮಗೆ ಬಿಸಿ ನೀರು ಬರುತ್ತೆ. ಹಾಗೂ ಆರೋಗ್ಯ ದೃಷ್ಟಿಯಿಂದ ಕೂಡ ಗ್ಯಾಸ್ ಗೀಸರ್ ನೀರು ನಮಗೆ ಎಲೆಕ್ಟ್ರಿಕ್ ಗೀಸರ್ ನೀರಿಗಿಂತ ತುಂಬಾ ಒಳ್ಳೆಯದು. ಸರಿಯಾದ ರೀತಿ ಬಳಸ್ತಿದ್ರೆ ಇದರಿಂದ ಕೂಡ ನಮಗೆ ಅಪಾಯ ಖಂಡಿತ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಟಿವಿನಲ್ಲೆಲ್ಲ ನೋಡಿರ್ಬೋದು, ತುಂಬ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಒಂದು ಕಡೆ ತಾಯಿ ಮತ್ತು ಮಗು ಇಬ್ಬರು ಮೃತಪಟ್ಟಿದ್ರು ಗ್ಯಾಸ್ ಗೀಸರ್ನಿಂದ ಸ್ನಾನ ಮಾಡುವಾಗ ಬಾತ್ರೂಮ್ನಲ್ಲೇ ಇಬ್ಬರು ತೀರೋಗಿದ್ರು. ಇನ್ನೂ ಕೆಲವು ಕೇಸಸ್ಗಳನ್ನ ನಾವು ಟಿವಿನಲ್ಲೇ ನೋಡಿದ್ದೀವಿ. ಯಾವುದೇ ರೀತಿಯ ಬ್ಲಾಸ್ಟ್ ಆಗಿರಲ್ಲ, ಯಾವುದೇ ರೀತಿಯ ಬೆಂಕಿ ಹತ್ಕೊಂಡಿರಲ್ಲ, ಏನೂ ಇರಲ್ಲ, ಸೈಲೆಂಟಾಗಿ ಏನು ಸಾವಾಗಿರುತ್ತೆ. ಅದಕ್ಕೆ ಏನಪ್ಪ ಕಾರಣ ಅಂತಂದರೆ, ಗ್ಯಾಸ್ ಗೀಸರ್ನ ನಾವು ಯೂಸ್ ಮಾಡೋದಕ್ಕೆ ಬಳಸೋದು ಎಲ್ ಪಿ ಜಿ. ಇದು ಆಮ್ಲಜನಕ ಹೆಚ್ಚಾಗಿರೋ ಕಡೆ ಉರಿದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆದರೆ ಆಮ್ಲಜನಕದ ಕೊರತೆ ಆದರೆ ಪೂರ್ಣವಾಗಿ ಉರಿಯೋದಿಲ್ಲ, ಅದು ಅರ್ಧಂಬರ್ಧ ಉರಿಯುತ್ತೆ. ಆವಾಗ ಕಾರ್ಬನ್ ಮೊನಾಕ್ಸೈಡ್ ಆಗಿ ವಿಷಕಾರಿ ಆಗುತ್ತೆ, ಇದರ ಸೇವನೆಯಿಂದ ಸಾವಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ವಾಸನೆ ಆಗಲಿ ಬಣ್ಣ ಆಗಲಿ ಇರೋದಿಲ್ಲ. ಆದರೆ ಇದರಿಂದ ಹೊರಹೊಮ್ಮುತ್ತಲ್ಲ, ಅದು ನಮಗೆ ಗೊತ್ತಾಗೋದೇ ಇಲ್ಲ. ಯಾವುದೇ ರೀತಿಯ ವಾಸನೆ ಆಗಲಿ ಬಣ್ಣ ಆಗಲಿ ಇರದೇ ಇರೋ ಕಾರಣ ಹೊರಹೊಮ್ಮೋದು, ಇದು ನಮಗೆ ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಇದ್ರ ಸೇವನೆಯಿಂದ ವಾಂತಿ, ಬಿಟ್ಸ್, ತಲೆನೋವು, ಆಯಾಸ ಶುರುವಾಗುತ್ತೆ. ಮತ್ತು ಗರ್ಭಿಣಿ ಮಹಿಳೆಯರಿದ್ದರೆ ಅವರ ಗರ್ಭಕ್ಕೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಆದರೆ ನಾವು ಕೆಲವು ಅಗತ್ಯ ಕ್ರಮಗಳನ್ನ ತಗೊಂಡ್ರೆ ಇದರಿಂದ ಆಗುವಂಥ ಅಪಾಯಗಳನ್ನ ನಾವು ತಡೆಗಟ್ಬೋದು. ಯಾವ ಆ ಅಗತ್ಯ ಕ್ರಮಗಳು ಅನ್ನೋದನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಗ್ಯಾಸ್ ಗೀಸರ್ನ ಬಳಸೋ ಕೋಣೆಯಲ್ಲಿ ಆಮ್ಲಜನಕ ಆಡುವಂಥ ವಿಶಾಲವಾದ ಕಿಟಕಿಗಳಿರಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗ್ಯಾಸ್ ಗೀಸರ್ನ ಬಳಸ್ತಿದ್ದೀರಾ ಅಂದರೆ ನಿಮ್ಮ ಬಾತ್ರೂಮಲ್ಲಿ ಕಿಟಕಿ ಇರಬೇಕು. ಆ ಕಿಟಕಿನ ನೀವು ಗ್ಯಾಸ್ ಗೀಸರ್ನ ಆನ್ ಮಾಡಿದಾಗ ಓಪನ್ ಮಾಡಿರಬೇಕು. ನೀರು ಸಂಪೂರ್ಣವಾಗಿ ತುಂಬೋವರೆಗೂ ನೀವು ಓಪನ್ ಮಾಡಿರಬೇಕು. ನೀವೇನಾದರೂ ಕಿಟಕಿ ಕ್ಲೋಸ್ ಮಾಡಲೇಬೇಕು ಅಂತ ಇದ್ದರೆ ನೀರು ನಿಮಗೆ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಶೇಖರಿಸ್ಕೊಂಡು ನಂತರ ನೀವು ಕಿಟಕಿನ ಕ್ಲೋಸ್ ಮಾಡಿ ಸ್ನಾನ ಮಾಡಬೇಕು. ಗ್ಯಾಸ್ ಆಫ್ ಆಗೋವರೆಗೂ ನೀವು ಕಿಟಕಿನ ಕ್ಲೋಸ್ ಮಾಡಬಾರ್ದು. ಗ್ಯಾಸ್ನ ಆಫ್ ಮಾಡಿ ನಂತರ ನೀವು ಕಿಟಕಿನ ಕ್ಲೋಸ್ ಮಾಡಿ ಸ್ನಾನ ಮಾಡ್ಬೋದು. ಆ ರೀತಿ ಮಾಡಿದಾಗ ನಮಗೆ ಅದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಬಾತ್ರೂಮಲ್ಲಿ ಕಿಟಕಿಗಳು ಇರೋದೇ ಇಲ್ಲ, ಆಗ ಏನಪ್ಪ ಮಾಡಬೇಕು ಅಂತಂದರೆ ಗ್ಯಾಸ್ ಗೀಸರ್ನ ಮೊದಲೇ ಆನ್ ಮಾಡಿ ನಿಮಗೆ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ತುಂಬಿಸ್ಕೊಂಡು 5 ನಿಮಿಷ ನೀವು ಹಾಗೆ ಡೋರನ್ನು, ಬಾತ್ರೂಮ್ ಡೋರ್ ಏನಿರುತ್ತೋ ಅದನ್ನು ಓಪನ್ನೇ ಇಡಬೇಕು. ಓಪನ್ನೇ ಇಟ್ಟು ಗ್ಯಾಸ್ ಗೀಸರ್ನ ಆನ್ ಮಾಡಿ ನೀರು ತುಂಬಿಸ್ಕೋಬೇಕು. ನಂತರ 5 ನಿಮಿಷ ಬಿಟ್ಟು ನೀವು ಡೋರ್ನ ಕ್ಲೋಸ್ ಮಾಡಿ ನೀವು ಸ್ನಾನ ಮಾಡಬೇಕು. ಅದರಿಂದ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮತ್ತು ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹೇಗಿದ್ರು ವಿಂಡೋ ಓಪನ್ ಇದೆ, ಡೋರ್ ಓಪನ್ ಇದೆ, ಹಾಗೆ ಗೀಸರನ್ನು ಮಾಡ್ಕೊಂಡು ಸ್ನಾನ ಮಾಡಿಸೋಣ ಅಂತ ಮಾಡಿಸ್ಬಾರ್ದು. ಮಕ್ಕಳನ್ನ ಏನಾದರೂ ನಾವು ಸ್ನಾನ ಮಾಡಿಸೋದಿದ್ರೆ ನಾವು ಮೊದಲೇ ನೀರನ್ನು ಶೇಖರಿಸ್ಕೊಂಡು ನಂತರ ಮಕ್ಕಳನ್ನ ಕರ್ಕೊಂಡು ಹೋಗಿ ನಾವು ಸ್ನಾನ ಮಾಡಿಸ್ಬೇಕು. ಮತ್ತು ಈ ಗ್ಯಾಸ್ ಗೀಸರ್ನ ಆನಲ್ಲಿ ಇರಬೇಕಾದ್ರೆ ಏನಾದರೂ ಅದು ಅರ್ಧ ಉರಿತಾ ಇದೆ, ಅದಕ್ಕೆ ಏನಾದರೂ ಆಮ್ಲಜನಕದ ಕೊರತೆ ಆಗಿದೆ ಅಂತಂದರೆ ಅದು ಅರ್ಧ ಉರಿತಾ ಇರುತ್ತೆ, ಸಂಪೂರ್ಣವಾಗಿ ಉರಿತಾ ಇರೋಲ್ಲ. ಆವಾಗ ನಾವು ಎಚ್ಚೆತ್ಕೋಬೇಕು, ಓ ಇದಕ್ಕೆ ನಮ್ಮ ಗಾಳಿ ಕಡಿಮೆ ಆಗ್ತಾ ಇದೆ, ಆಮ್ಲಜನಕ ಒಳಗಡೆ ಬರ್ತಾ ಇಲ್ಲ ಅಂತ ಹೇಳಿ ಆವಾಗ ಕಿಟಕಿ ಅಥವಾ ಬಾಗಿಲನ್ನು ಓಪನ್ ಮಾಡಬೇಕು. ನಂತರ ಆಫ್ ಮಾಡಿಕೊಂಡು ಮತ್ತೆ ನಂತರ ಆನ್ ಮಾಡಿ ಯೂಸ್ ಮಾಡಬೇಕು. ಈ ಗ್ಯಾಸ್ ಗೀಸರ್ನಿಂದ ಹೊರಹೊಮ್ಮುತ್ತಲ್ಲ ಕಾರ್ಬನ್ ಮೊನಾಕ್ಸೈಡು, ಅದು ಮೊದಲಿಗೆ ನೆಲಮಟ್ಟದಿಂದ ಶುರುವಾಗುತ್ತೆ, ಕೆಳಗಡೆಯಿಂದ ಶುರುವಾಗುತ್ತೆ. ಅದರಿಂದ ಕೂತು ಯಾರು ಸ್ನಾನ ಮಾಡ್ತಾರೋ ಅಂಥವ್ರಿಗೆ ಅದು ಬೇಗ ಎಫೆಕ್ಟ್ ಆಗುತ್ತೆ. ಅದರಿಂದ ಮೊದಲೇ ನೀರನ್ನು ಬಿಟ್ಟುಕೊಂಡು ನಂತರ ಹೋಗಿ ನಾವು ಸ್ನಾನ ಮಾಡಿದ್ರೆ ಕೂತು ಸ್ನಾನ ಮಾಡೋದ್ರಿಂದ ಕೂಡ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಯಾವುದೇ ಯಾವಾಗಲೇ ಆಗಲಿ ಏನೇ ಆಗಲಿ
ಗ್ಯಾಸ್ ಗೀಸರ್ನ ಯೂಸ್ ಮಾಡಬೇಕಾದ್ರೆ ಒಂದು ಫಾಲೋ ಮಾಡಿಬಿಟ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಏನಪ್ಪ ಅದು ಅಂದರೆ, ಮೊದಲಿಗೆ ನಾವು ನೀರನ್ನು ಶೇಖರಿಸಿ ಇಟ್ಕೊಂಡು ನಂತರ ಹೋಗಿ ಸ್ನಾನ ಮಾಡಬೇಕು. ನೀರನ್ನು ಶೇಖರಿಸ್ಕೊಂಡು ಹೋಗೋ ಕೂಡ ಕಿಟಕಿ ಬಾಗಿಲು ಎರಡು ಓಪನ್ ಇರಬೇಕು. ನಂತರ ಕ್ಲೋಸ್ ಮಾಡಿ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೀರು ತುಂಬೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಸ್ನಾನಕ್ಕೆ? ಒಂದು 5-10 ನಿಮಿಷ ಸಾಕಾಗುತ್ತೆ. ಅಷ್ಟೊತ್ತು ವೆಯ್ಟ್ ಮಾಡಿ ನಂತರ ಕ್ಲೋಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಇದೊಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ರೆ ಗ್ಯಾಸ್ ಗೀಸರ್ನಿಂದ ಆಗೋವಂಥ ಪ್ರಾಬ್ಲಮ್ಸ್ನ, ಅಪಾಯನ ನಾವೇ ತಡೆಗಟ್ಬೋದು. ಅಂತ ದೊಡ್ಡ ಅಪಾಯ ಇದರಿಂದ ಏನು ಆಗೋದೇ ಇಲ್ಲ ನಮಗೆ, ಅಪಾಯನೇ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಬಳಸೋದ್ರಿಂದ. ಈ ಟಿಪ್ಸ್ನ ಫಾಲೋ ಮಾಡಿ. ನಿಮ್ಮ ಮನೇಲಿ ಏನಾದರೂ ಗ್ಯಾಸ್ ಗೀಸರ್ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಮತ್ತೆ ಮುಖ್ಯವಾಗಿ ಏನಂದರೆ, ಕರೆಕ್ಟಾಗಿ ಸ್ನಾನ ಆದಮೇಲೆ ಆಫ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಸ್ವಲ್ಪ ಕರೆಕ್ಟಾಗಿ ಗ್ಯಾಸ್ ಸಿಲಿಂಡ್ರಲ್ಲಿ ಆಫ್ ಮಾಡ್ಕೊಂಡ್ಬಿಡ್ಬೇಕು ರೆಗ್ಯುಲೇಟ್ರಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.